ಆದರೆ ಇವತ್ತು ಎಲ್ಲ ವಿಶ್ವದಲ್ಲಿ ಕೂಡ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಬಹಳ ದೊಡ್ಡ ಗೌರವ ದೊರಕಿದೆ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಯೋಗವನ್ನ ವಿಶ್ವಾದ್ಯಂತ ಪ್ರಚಾರ ಮಾಡಿ ಅದಕ್ಕೆ ಗೌರವ ತಂದುಕೊಟ್ಟು ಇವತ್ತು ಯೋಗ ಶಬ್ದ ಒಂದು ಬ್ರ್ಯಾಂಡ್ ಸಬ್ಜೆಕ್ಟ್ ಆಗಿದೆ. ಇವತ್ತು ವಿದೇಶಕ್ಕೆ ನಾವು ಏನಾದರೂ ರಫ್ತು ಮಾಡಬೇಕಾಗಿದ್ರೆ, ಅಲ್ಲಿಂದ ಆಮದು ಮಾಡಬೇಕಾಗಿದ್ರೆ ಬಹಳ ವಸ್ತುಗಳು, ಭೌಗ ವಸ್ತುಗಳು ನಮಗೆ ಸಿಗುತ್ತೆ. ಆದರೆ ಇಲ್ಲಿಂದ ದೇಶದ ರಫ್ತು ಮಾಡಬೇಕಾಗಿದ್ರೆ, ಎಕ್ಸ್ಪೋರ್ಟ್ ಮಾಡಬೇಕಾಗಿದ್ರೆ ಅದು ಯೋಗ ಮತ್ತು ಪ್ರಕೃತಿಗೆ ಜೀವನ ಅನ್ನುವಂಥದ್ದನ್ನು ತಿಳಿಸಬೇಕಿದ್ದಾರೆ. ಹಾಗಾಗಿ ಇವತ್ತು ಈ ವಿಷಯದ ಬಗ್ಗೆ ಎರಡು ಮಾತು ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶ್ರೀ ವಿವೇಕಾನಂದರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. ಈ ಮೂರ್ತಿಯ ಅನಾವರಣದಿಂದಾಗಿ ಇಡೀ ವಿಶ್ವದಲ್ಲಿ ಭಾರತವನ್ನು ಹೆಮ್ಮೆಯ ರಾಷ್ಟ್ರವನ್ನಾಗಿ ತೋರಿಸಿಕೊಟ್ಟ, ಮೊದಲು ತೋರಿಸಿಕೊಟ್ಟಂತವರು ಶ್ರೀ ವಿವೇಕಾನಂದರು. ಅವರಲ್ಲಿ ವಿಶೇಷವಾಗಿ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ, ದೃಢವಾದ ದೇಶ ಇದ್ರೆ ಮಾತ್ರ, ಸಬಲವಾದಂಥ ದೇಶ ಇದ್ರೆ ಮಾತ್ರ ಆ ದೇಶಕ್ಕೆ ಭವಿಷ್ಯ ಇದೆ ಅಂತ ಅವರು ಹೇಳಿದರು. ದುರ್ಬಲವಾದ ರಾಷ್ಟ್ರ, ದುರ್ಬಲವಾದ ಸಮಾಜ, ದುರ್ಬಲವಾದ ಯುವ ಸಮಾಜ ಇದ್ರೆ ಆ ದೇಶಕ್ಕೆ ಭವಿಷ್ಯ ಇಲ್ಲ. ಹಾಗಾಗಿ ಸದೃಢವಾದ ಒಂದು ದೇಶವನ್ನು ಹೇಗೆ ಕಟ್ಟಬೇಕು, ಈ ಬಗ್ಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರೂ ವ್ಯಸ್ತರಾಗಿದ್ದರು. ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಕೊನೆಯ ಪ್ರಜೆಯವರೆಗೆ ಎಲ್ಲರೂ ಕೂಡ ನಾವು ಭಾರತದ ಸ್ವಾತಂತ್ರ್ಯವನ್ನು ಪಡಿಬೇಕು ಮತ್ತು ಭಾರತವನ್ನು ಮುಂದೆ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳುವ ಆಗ ದುಡಿತಾ ಇದ್ರೆ, ಆಧ್ಯಾತ್ಮಿಕವಾಗಿ ಇವತ್ತಿಗೂ ಕೂಡ ನಾವು ಬಲಿಷ್ಠವಾದ ರಾಷ್ಟ್ರವೇ ಅಂತ ಹೇಳಿ ವಿಶ್ವಕ್ಕೆ ತೋರಿಸಿದವರು ಶ್ರೀ ವಿವೇಕಾನಂದರು. ಅವರು ವಿದೇಶಕ್ಕೆ ಹೋದಾಗ ಅವರು ಏನ್ ತೋರಿಸಿದ್ರು ಅಂದ್ರೆ, ಅವರೊಬ್ಬ ಯುವಕರಾಗಿದ್ದರು ಆ ಸಂದರ್ಭದಲ್ಲಿ. ಅವರ ದೇಹ ನೋಡಿನೇ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಇಂತಹ ಒಂದು ದೃಢಕಾಯರಾದಂತಹ ಒಬ್ಬ ಯುವಕ, ದೃಢಕಾಯನಾಗಿದ್ದಂತಹ ಒಬ್ಬ ಬೌದ್ಧಿಕ ಚಿಂತಕ ಮತ್ತು ಭಾರತೀಯತ್ವವನ್ನು ತುಂಬಿಕೊಂಡಿದ್ದಂತಹ ವ್ಯಕ್ತಿ ಇನ್ನೇ ಇಷ್ಟು ಸದೃಢನಾಗಿರ್ಬೇಕಾಗಿದ್ರೆ ಇವನ ಹಿಂದೆ ಇರತಕ್ಕಂಥ ಸಂಸ್ಕೃತಿ ಎಷ್ಟು ಸದೃಢವಾಗಿರಬೇಕು, ಇವರ ಹಿಂದೆ ಇರತಕ್ಕಂಥ ಆಧ್ಯಾತ್ಮಿಕ ಚಿಂತನೆಗಳು ಎಷ್ಟು ಸದೃಢವಾಗಿರಬೇಕು, ಇವರ ಹಿಂದೆ ಇರತಕ್ಕಂಥ ಯುವ ಸಮಾಜ ಎಷ್ಟು ಸದೃಢವಾಗಿರಬೇಕು ಅಂತೇಳಿ ಅವರು ಚಿಂತನೆ ಮಾಡಿದರು. ಇದ್ದಕ್ಕಿದ್ದಂತೆ ಭಾರತದ ಬಗ್ಗೆ ಕಲ್ಪನೆ ಬದಲಾವಣೆ ಆಯಿತು. ಇದಕ್ಕೆ ಕಾರಣ, ಇವತ್ತು ಯಾವುದೇ ಒಂದು ದೇಶ ಸಬಲವಾಗಬೇಕಾಗಿದ್ರೆ ಯುವ ಸಮಾಜ ಸದೃಢವಾಗಬೇಕು. ಯುವ ಸಮಾಜ ದುರ್ಬಲ ಆದರೆ ಆ ದೇಶಕ್ಕೆ ಭವಿಷ್ಯವೇ ಇಲ್ಲ. ಅದಕ್ಕಾಗಿ ಎಷ್ಟೋ ಸಲ ಹೇಳ್ತಾರೆ, ಒಂದು ದೇಶವನ್ನು ನಾಶ ಮಾಡಬೇಕಾಗಿದ್ರೆ ಬಾಂಬ್ ಹಾಕಬೇಕಾದಿಲ್ಲ, ಯುದ್ಧ ಮಾಡಬೇಕಾದಿಲ್ಲ, ಅಲ್ಲಿಯ ಯುವ ಸಮಾಜವನ್ನು ನೀವು ದುರ್ಬಲ ಮಾಡಿ ಆ ದೇಶ ನಾಶ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು ಭಾರತವನ್ನು ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ, ಯಾಕಂದರೆ ಆಧ್ಯಾತ್ಮಿಕ ಅಂದ ತಕ್ಷಣ ನಾವು ಪಾರಮಾರ್ಥಿಕದ ಚಿಂತನೆಯನ್ನೇ ನಾವು ಮಾಡ್ತೇವೆ. ಯಾವಾಗಲೂ ಮೋಕ್ಷದ ಚಿಂತನೆ ಮತ್ತು ಬದುಕಿನಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡೋದೇ ಒಂದು ಉದ್ಯೋಗ. ಅಂದರೆ ಪ್ರವೃತ್ತಿಯಿಂದ ನಿವೃತ್ತರಾಗುವುದೇ ಆಧ್ಯಾತ್ಮದ ಚಿಂತನೆ ಅಂತ ಇತ್ತು. ಇದೊಂದು ರೀತಿಯಲ್ಲಿ ಪಲಾಯನವಾದವೂ ಆಗ್ತಾ ಇತ್ತು. ಏನಂತಂದ್ರೆ, ನಮಗೆ ಪ್ರವೃತ್ತಿ ಬೇಡ, ನಮಗೆ ಕೆಲಸ ಬೇಡ, ಉದ್ಯೋಗ ಬೇಡ, ನಮಗೆ ಯಾವುದೂ ಬೇಡ, ನಾವು ಪಲಾಯನವಾದ ಮಾಡಿದರೆ ಇದು ಚಿಂತನೆ ಅಂತ ಆಗ್ತಿತ್ತು. ಆದರೆ ಸ್ವಾಮಿ ವಿವೇಕಾನಂದರು ಅದನ್ನು ತೋರಿಸಿದ್ರು. ಒಮ್ಮೆ ಅವರಿಗೊಬ್ಬ ಪ್ರಶ್ನೆ ಕೇಳಿದ್ನಂತೆ, ನೀವು ಈ ಥರ ಬಟ್ಟೆ ಹಾಕ್ಕೊಂಡು, ಕಾಷಾಯ ಬಟ್ಟೆ ಹಾಕ್ಕೊಂಡು ಏನೂ ಕೆಲಸ ಮಾಡದೇ ಇದ್ದಿರಲ್ಲ, ನೀವು ಯಾರು? ನಾನಿಂಥವ್ರು, ನಿಮಗೆ ಜಾತಿ, ನನಗೆ ಜಾತಿ ಇಲ್ಲ, ನೀವು ಹೇಗೆ ಮದುವೆ, ನೀವು ಈ ರೀತಿ ವೇಷಭೂಷಣಗಳನ್ನು ಹಾಕ್ಕೊಂಡಿದ್ದೀರಿ, ಇದನ್ನ ಸಹಜವಾದ ವೇಷ, ನಿಮಗೆ ಏನು ಆಸೆ ಇದೆ? ನನಗೇನು ಆಸೆ ಇಲ್ಲ. ಮತ್ತು ನೀವು ನಿಜವಾಗಿ ಏನೂ ಉದ್ಯೋಗ ಇಲ್ಲದೆ, ಏನೂ ದೇಶಕ್ಕಾಗಿ ಅಥವಾ ಸಮಾಜಕ್ಕಾಗಿ ಸಂಪಾದನೆ ಮಾಡಿ ಏನೂ ಕೊಡದೆ ಸನ್ಯಾಸಿ ಹಾಕಿ ವೇಷ ಹಾಕಿ ತಿರುಗ್ತಾ ಇದ್ರ, ನೀವು ಸೋಮಾರಿಗಳಲ್ವೇ ಅಂತ ಕೇಳಿದ್ದಂತೆ ಅವನು. ಅದಕ್ಕೆ ಇವರು ಕೇಳ್ತಾರೆ, ಇರ್ಬೋದಪ್ಪ ನನ್ನ ಗೊತ್ತು, ನಾನು ನಿನ್ನ ಹತ್ರ ಕೆಲವು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡು ಅಂತ. ಸರಿ, ಏನು ಕೇಳೋ ಸರ್? ನೀನು ಏನು ಮಾಡ್ತಾ ಇದ್ದೀನಿ? ಏನು ಉದ್ಯೋಗ ಉದ್ಯಮ ಓದಿದ್ದೇನೆ, ಇಂಥ ವಿದ್ಯೆ ಓದಿದ್ದೇನೆ, ಆಮೇಲೆ ಏನು ಮಾಡಬೇಕು ಅಂತ ಇದ್ದಿ? ನಾನು ಇಂಥ ಉದ್ಯೋಗವನ್ನು ಮಾಡಬೇಕು ಅಂತಿದ್ದೇನೆ. ಯಾಕೆ ಉದ್ಯೋಗ ಮಾಡಬೇಕು? ಯಾಕೆ ಅಂದರೆ ಸಂಬಳ ಬರೀಬೇಕು, ಸಂಬಳ ಬರೀಬೇಕು, ಸಂಪಾದನೆ ಮಾಡಬೇಕು. ಸಂಪಾದನೆ ಯಾಕೆ ಮಾಡಬೇಕು? ಅರೆ, ಸಂಪಾದನೆ ಯಾಕೆ ಮಾಡಬೇಕು ಅಂತಂದರೆ
ಮನೆಗೆ ಸಂಸಾರ ಮಾಡಬೇಕು, ಹೆಂಡತಿ ಮಕ್ಕಳು ಬೇಕು. ಹೆಂಡತಿ ಮಕ್ಕಳು ಯಾಕೆ ಬೇಕು? ಅವ್ರು ಯಾಕೆ ಬೇಕು ಅಂತಂದರೆ ನನಗೆ ಮಕ್ಕಳಾಗಬೇಕು, ಮಕ್ಕಳ ಭವಿಷ್ಯ ನೋಡಬೇಕು. ಆಮೇಲೆ ನೀನು ಮನೆಯ ಕಟ್ಟಬೇಕು, ಒಳ್ಳೆ ಮನೆ ಬೇಕು, ಚೆನ್ನಾಗಿರೋ ಮನೆ ಬೇಕು, ನೆಮ್ಮದಿ ಜೀವನ ಬೇಕು. ಆಮೇಲೆ ಇಷ್ಟೆಲ್ಲ ಮಾಡಿದ ಮೇಲೆ ಸಂಪಾದನೆ ಮಾಡಿ ತುಂಬ ಸಂಪತ್ತು ಪಡೆದು ಎಲ್ಲ ಮಾಡಿ ಮುಂದೇನು ಮಾಡಿ ಆರಾಮಾಗಿರ್ಬೇಕು. ಸ್ವಾಮೀಜಿ ಕಡೆ ನಾನೀಗೇನಾಗಿದ್ದೇನೆ, ಆರಾಮಾಗೇ ಇದ್ದೇನೆ ನಾನು. ನೀನು ಇಷ್ಟೆಲ್ಲ ಕಷ್ಟಪಟ್ಟು ಕಡೆಗೆ ಕೊಕ್ಕೋ ಕೋಲಾ ಅಡ್ರೆಸ್ಮೆಂಟಲ್ಲಿ ಬಂದ ಹಾಗೆ ಮಲಗಿಕೊಂಡು ನೀನೇನು ಮಾಡ್ತೀಯಪ್ಪ ಅಂದರೆ ಕೊಕ್ಕೋ ಕೋಲಾ ಕುಡಿತೀನಿ. ಅಲ್ಲ ಹಾಳಾಗ್ತೀಯಲ್ಲ ಅಂತಂದ್ರೆ ನೀನು ದುಡಿಮೆ ಮಾಡಿ ಕೊಕ್ಕೋ ಕೋಲಾ ಕುಡಿತೀನಿ, ನಾನು ದುಡಿಯದೆ ಕೊಕ್ಕೋ ಕೋಲಾ ಕುಡಿತೀನಿ. ಇದರ ಬದಲು ಅವ್ರು ಹೇಳಿದ್ರಂತೆ, ನೋಡು ಸೋಮಾರಿ ಜೀವನ ಅದಲ್ಲ, ನಿನಗೆಲ್ಲರಿಗಿಂತಲೂ ಹೆಚ್ಚು ನಾನು ಚಿಂತನೆ ಸಮಾಜದ ಬಗ್ಗೆ ಮಾಡ್ತೇನೆ, ಇನ್ನೊಬ್ಬರ ದೇಶದ ಪ್ರಗತಿಯ ಬಗ್ಗೆ ಮಾಡ್ತೇನೆ. ಹಾಗಾಗಿ ನನ್ನ ಕೊಡುಗೆ ಈ ನೆಮ್ಮದಿಯ ಜೀವನ ಮಾಡುವ ಸಮಾಜಕ್ಕಾಗಿ ದೇಶಕ್ಕಾಗಿ ಅಂತ ಹೇಳಿದ್ರಂತೆ. ಹಾಗಾಗಿ ಇವತ್ತು ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿದೆ, ಬಹಳ ಸುಂದರವಾಗಿ ಬಂದಿದೆ. ನಾನು ಡಾಕ್ಟರ್ ವಿವೇಕ್ ಮತ್ತು ಎಲ್ಲ ಇಲ್ಲಿಯ ಟ್ರಸ್ಟಿಗಳನ್ನು ಇಂತಹ ಒಂದು ಸುಂದರವಾದ ಅತ್ಯಂತ ಸುಂದರವಾದ ಮೂರ್ತಿಯನ್ನು ಮಾಡಿದ ಬಗ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಎರಡನೇದಾಗಿ ಈ ಸರ್ವಕ್ಷೇಮ ಆಸ್ಪತ್ರೆ ಅಂತ ಹೆಸರೇ ಸರ್ವಕ್ಷೇಮ. ಸರ್ವಕ್ಷೇಮ ಅಂತಂದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಒಂದು ಕೇಳೋದಿದೆ. ಮೊದಲು ಕಾಗದ ಬರೆಯುವಾಗ ಒಂದು ಪತ್ರ ಬರೆಯ ಕ್ಷೇಮ, ನೀವೆಲ್ಲ ಕ್ಷೇಮ ಎಂದು ತಿಳಿದಿದ್ದೇನೆ. ಈಗ ಯಾರಾದರೂ ಬಂದರೆ ಹೇಗಿದ್ದೀರಿ ಅಂತ ಕೇಳಿದರೆ ನನಗೇನಾಗಿದೆ? ಕ್ಷೇಮವೇ ಅಂತಂದರೆ ಕಾಯಿಲೆ ಬಂದಿದೆ ನನಗೆ, ಅದು ಹಿಂದಿನ ರೂಢಿ. ಹೇಗೆ ಅಂತಂದರೆ ಕ್ಷೇಮವೇ. ಕಾಗದ ಬರೆಯುವಾಗ ಕ್ಷೇಮ, ಕ್ಷೇಮ ಅಂದರೆ ನಾನೇ, ಅಂದರೆ ನಾನು ನಾವು ಬರೀಬೇಕಾದಿಲ್ಲ, ನಾವು ಕ್ಷೇಮ. ಆಮೇಲೆ ನೀವು ಕ್ಷೇಮವಾಗಿದ್ದೀರೋ, ಅದರ ಅರ್ಥ ಕಾಯಿಲೆ ಬಂದಿದ್ದೀವಿ ಅಂತೇಳಿ ಕೇಳೋದಲ್ಲ, ನೀವು ಕ್ಷೇಮವಾಗಿರಿ ಅಂತ ಆಶಯ ಪಡೋದು. ಆಶಯ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ, ಎಲ್ಲರೂ ಸುಖವಾಗಿರಬೇಕು ಅಂತ ಆಶಯ ಪಡೋದ್ರಲ್ಲಿ ತಪ್ಪಿಲ್ಲ. ಹಾಗೆ ಇದರ ಹೆಸರೇ ಸರ್ವಕ್ಷೇಮ ಆಸ್ಪತ್ರೆ. ಆದರೆ ಇದರ ಉದ್ದೇಶ, ನಮ್ಮ ಜೀವನದಲ್ಲಿ ನಾವು ಸ್ವಾಭಾವಿಕವಾದ ಜೀವನವನ್ನು ಮಾಡಬೇಕು. ಪ್ರಾಕೃತಿಕ ಜೀವನ ಅಂತಂದರೆ ಸ್ವಾಭಾವಿಕವಾದ ಜೀವನ. ನಾವು ಕೃತಕವಾದ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ, ನಾವು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ವೇಷಭೂಷಣಗಳಲ್ಲಿ ಅನುಕರಣೆ, ಪಾಶ್ಚಾತ್ಯ ಅನುಕರಣೆ ಅಥವಾ ವಿನೋದನಾಧಿಕರಣೆ. ಕೇಶವಿನ್ಯಾಸದಲ್ಲಿ ಹುಡುಗರು ನೋಡಿ ಇವತ್ತು ಎಂತೆಂಥದ್ದು ಕೇಶವಿನ್ಯಾಸ ಮಾಡ್ಕೊಳ್ತಾರೆ, ಯಾಕೆಂದರೆ ಯಾವುದೋ ಟಿ ವಿಯಲ್ಲಿ ಬಂದಿದೆ, ಯಾವುದೋ ಸಿನಿಮಾದಲ್ಲಿ ಬಂದಿದೆ, ಎಲ್ಲೋ ಲೇಟೆಸ್ಟ್ ಸ್ಟೈಲ್ ಬಂದಿದೆ ಮಾಡ್ತೇವೆ, ಎಲ್ಲವನ್ನೂ ಕಾಪಿ ಮಾಡ್ತೇವೆ. ಆಹಾರ ಕಾಪಿ ಮಾಡ್ತೇವೆ. ಇವತ್ತು ಬಂದಿದೆ ಚೈನಾ ಆಹಾರದಿಂದಲೇ ಅವರಿಗೆ ಕಾಯಿಲೆ ಬಂದಿದೆ, ಚೈನಾದ ಆಹಾರ ಪದ್ಧತಿಯಿಂದಲೇ ಅವರಿಗೆ ಕಾಯಿಲೆ. ಇಲ್ಲಿ ನೋಡಿದರೆ ಚೈನೀಸ್ ಫುಡ್, ಎಲ್ಲಿ ಹೋಟ್ಲಲ್ಲಿ ನೋಡಿದರೆ ಚೀನಾದ, ನಾನು ಹೋಟ್ಲಲ್ಲಿ ತಿಂದೆ 50 ವರ್ಷ ಆಯಿತು, ಅದು ಬೇರೆ. ಆದರೆ ಇಂತಹ ಅನುಕರಣೆ ಮಾಡುವ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಬಹಳ ಅಪಾಯಕಾರಿಯಾದಂಥದ್ದು. ಸ್ವಂತಿಕೆಯನ್ನು ಕಳೆದುಕೊಂಡು ಇನ್ನೊಬ್ಬರನ್ನು ಅನುಕರಣೆ ಮಾಡೋದು, ಸರಿಯಾಗಿ ವಿಷಯ ತಿಳ್ಕೊಳ್ಳದೆ ವಿಚಾರ ಮಾಡದೆ ಅನುಕರಣೆ ಮಾಡುವಂಥದ್ದು ಬಹಳ ತಪ್ಪು ಕೆಲಸ. ಇವತ್ತು ನಮ್ಮ ದೇಶದಲ್ಲಿ ಆಹಾರ ವಿಹಾರ ವಿಚಾರ ಮೂರು ಕೂಡ, ಆಹಾರದಲ್ಲಿ ನಾವು ಇನ್ನೊಬ್ಬರ ಅನುಕರಣೆ ಮಾಡ್ತೇವೆ, ಯಾವ್ಯಾವ ಟಿ ವಿಯಲ್ಲಿ ಬರ್ತದೆ ಯಾವ್ಯಾವ ಬದ್ಧದಲ್ಲಿ ಮಾಡ್ತೇವೆ, ವೃತ್ತಿಗಳಿಗೆ ವಿರೋಧವಾದ ಆಹಾರವನ್ನು ಸ್ವೀಕರಿಸ್ತೇವೆ. ಮೊದಲೆಲ್ಲ ಹಳ್ಳಿಯಲ್ಲಿ ಆದರೂ ಕೂಡ ಇತ್ಯಾದಿ ಆಹಾರ ತಿನ್ನಬೇಕು ಅಂತಿತ್ತು, ಆದರೆ ಇವಾಗ ಅದೆಲ್ಲ ಹೋಗಿದೆ. ಇನ್ನು ವಿಹಾರ, ಪ್ರವಾಸ ಪ್ರಯಾಣ ಮಾಡುವಾಗ ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಕೂಡ ಒಂದು ವಿಹಾರ ತತ್ವ ಇದೆ. ವಿಚಾರ, ವಿಚಾರದಲ್ಲಿ ಅಂತೂ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಯಾಕೆಂದರೆ ನಮಗೆ ಬರುವಂಥ ಮಾಹಿತಿಗಳೆಲ್ಲ ಈ ಪೊಲ್ಯೂಷನ್ ನಮ್ಮಲ್ಲಿ ಅದರಿಂದ ಆಗ ಮಾಡಿರೋದ್ರಿಂದ ಮೂರು ಆಹಾರ ವಿಹಾರ ವಿಚಾರ ಮೂರರಲ್ಲಿ ಕೂಡ ಇವತ್ತು ಅನೇಕ ರೀತಿಯ ಮಾಲಿನ್ಯತೆ ಬಂದು ನಮ್ಮತನವನ್ನು ಕಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ಪ್ರಾಕೃತಿಕ ಜೀವನವನ್ನು ಅಳವಡಿಸಿಕೊಳ್ಳುವುದಕ್ಕೆ, ರೋಗ ರುಜಿನಗಳು ಬಂದರೆ ಪ್ರಾಕೃತಿಕ ಚಿಕಿತ್ಸೆ ಮೂಲಕ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ನಾನು ನಿಜವಾಗಿ ನೆಗಡಿ ಆ್ಯಂಟಿಬಯೋಟಿಕ್ ತೆಗೆದುಕೊಂಡಿದ್ದರೆ ಮೂರೇ ದಿವಸದಲ್ಲಿ ನಾನು ವಾಸ ಮಾಡಿಕೊಳ್ತಿದ್ದೆ, ಆದರೆ ಈ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ನಂಬಿ ಒಂದು ವಾರ ಜಾಸ್ತಿ ಒದ್ದಾಡ್ತಾ ಇದ್ದರು. ಏನು ಔಷಧಿ ಬೇಡ ಹಾಕೋ ಅಂದರೆ ಅಂತ ಹೇಳಿದರು, ಬರೀ ಕಷಾಯ ಕುಡೀರಿ ಮತ್ತು ಇದು ಮಾಡಿ ಅಂತ ಹೇಳಿದರು. ನನಗೆ ಕಮ್ಮಿ ಆಯ್ತು, ಇವತ್ತು ಇನ್ನೊಂದು 5% ಇದೆ. ಆದರೆ ಆ್ಯಂಟಿಬಯೋಟಿಕ್ ತಗೊಂಡಿದ್ರೆ ಮೂರೇ ದಿವಸದಲ್ಲಿ ನೆಟ್ಟಿಗಾಗ್ತಿದ್ದೆ, ಮತ್ತು 12 ದಿವಸ ಮಾತ್ರ ಕಷ್ಟಪಡ್ತಿದ್ದೆ. ನಾಲ್ಗೆ ರುಚಿ ಇಲ್ಲ, ಮತ್ತು ನಾಲ್ಗೆ ದಪ್ಪಾಗಿದೆ, ಇನ್ನೇನೇನೋ ಆಗ್ತಿತ್ತು. ಆದರೆ ಪ್ರಾಕೃತಿಕ ಚಿಕಿತ್ಸೆಯನ್ನು ಯಾರು ಅನುಭವಿಸ್ತೇವೆ, ನಾವೆಲ್ಲ ಅಭ್ಯಾಸ ಮಾಡ್ತೇವೆ,
ಸ್ವಲ್ಪ ಚಿಕಿತ್ಸೆಯ ಪರಿಹಾರ ಒಂದು ವಾರ ಜಾಸ್ತಿ ಆಗಬಹುದು. ಆದರೆ ಮೊನ್ನೆ ನನ್ನ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ, ಅಲ್ಲಿ ಡಾಕ್ಟರ್ನ ಕರೆದು ತೋರಿಸಿದೆ. ಅವ್ರು ಹೇಳಿದರು, ಏನು ಮದ್ದು ಬೇಡ ಸರ್, ನಿಮಗೆ ಔಷಧಿಯೇ ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಯಾಕೆಂದರೆ ಅವ್ರಿಗೆ ಹೇಳಿದರು, ನಿಮ್ಮ ಕಫ ಹೋಗಿದೆ, ಇನ್ನೊಂದು ಹೋಗಿದೆ, ಸ್ವರ ಪರವಾಗಿಲ್ಲ, ಮಾತಾಡೋದು ಜಾಸ್ತಿ ಸರ್ ನಿಮಗೆ ಅಂತಂದ್ರೆ. ಹೌದು, ಏನು ಮಾಡಿದೆ, ನನ್ನ ಉದ್ಯೋಗವೇ ಮಾತಾಡುವಂತಾರೆ, ಹಾಗಾಗಿ ಮಾತಾಡದೇ ಇರುವ ಹಾಗೆ, ಇಲ್ಲದಿದ್ದರೆ ನಿಮ್ಮ ನ್ಯಾಚುರೋಪತಿಯೇ ಮಾಡಿ ನೀವು ಅಂತ ಹೇಳಿದರು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಈಗ ಡಾಕ್ಟರ್ ವಿವೇಕ್ ಹೇಳಿದ ಹಾಗೆ, ಅಧ್ಯಕ್ಷರಿಗೆ ನಂಬಿಕೆ ಇಲ್ಲದಿದ್ದರೆ ಶಿಷ್ಯರಿಗೆ ಅಂತ ಹೇಳೋದು, ಹೇಗೆ ನನಗೆ ನಂಬಿಕೆ ಇದೆ, ನಾನು ಅದನ್ನೇ ಫಾಲೋ ಮಾಡ್ತೇನೆ. ಇಷ್ಟು ಒಳ್ಳೆಯ ಚಿಕಿತ್ಸಾಲಯವನ್ನು ಮಾಡಿದ್ದಾರೆ, ಭಾಳ ಸುಂದರವಾದ ವಿನ್ಯಾಸ ಮಾಡಿದ್ದಾರೆ. ಅದರ ಜೊತೆಗೆ ಭಾರತೀಯ ಪದ್ಧತಿಯಲ್ಲಿ ಹವಾಮಾನಗಳಿಗೆ ಸರಿಯಾಗಿ, ಪ್ರಕೃತಿಯ ಸಮಯಕ್ಕೆ ಸರಿಯಾಗಿ ಗಾಳಿ ಬೆಳಕು ಬರುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇಂತಹ ಸುಂದರವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ, ಹೇಗೆ ಪ್ರಕೃತಿ ಚಿಕಿತ್ಸೆ ಅಂತಂದರೆ ಪ್ರಕೃತಿ ಪಂಚಭೂತಗಳ ಜೊತೆಗೆ ಹೇಗೆ ನಾವು ಸೇರಿ ಮಾಡಬೇಕು, ಆಕಾಶತತ್ವ ಇರ್ಬೋದು, ಜಲತತ್ವ ಇರ್ಬೋದು, ಅಗ್ನಿತತ್ವ ಇರ್ಬೋದು, ವಾಯುತತ್ವ ಇರ್ಬೋದು, ಇದರೆಲ್ಲ ತತ್ವಗಳ ಜೊತೆಗೆ ನಾವು ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದನ್ನು ಪ್ರಾದಕ್ಷಿಕವಾಗಿ ಸುಂದರವಾದ ಕಟ್ಟಡದ ಮೂಲಕ ಇದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 1.2 ಕಿಲೋಮೀಟರ್ನ ಒಂದು ಟ್ರ್ಯಾಕ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಈ ಟ್ರ್ಯಾಕ್ಗೆ ಸೈಕಲ್ನಲ್ಲಿ ಹೋಗ್ಬೋದು ಅಂತ ಅವ್ರು ಹೇಳಿದರು, ಡಾಕ್ಟರ್ ಬೇಕು ಹೇಳಿದರು. ಪಶು ನಾನು ಬಂದರೆ ಕೇಳ್ತೇನೆ, ಸ್ಕೂಟರ್ನಲ್ಲಿ ಹೋಗ್ಬೋದು ಅಂತ. ಈಗ ಮನೆಯಿಂದ 4 ಹೆಜ್ಜೆ ಅಂಗಡಿಗೆ ಹೋಗೋದಾದರೂ ಕೂಡ ಸ್ಕೂಟ್ರಲ್ಲಿ ಹೋಗಿ ಸ್ಕೂಟರ್ ನಿಲ್ಲಿಸಿ ಅಲ್ಲೇ ಕೊಡು ಅಂತ ಹೇಳಿದ್ರು. ಮೊಬೈಲ್ ಇದ್ದ ಮೇಲೆ ಈಗ ಅದು ಕೂಡ ಇಲ್ಲ. ತಾಯಿ ಹೇಳ್ತಾನೆ ಚಟ್ನಿ ಇಲ್ಲ ಅಂತ, ಮಗ ಹೇಳ್ತಾನೆ ಚಟ್ನಿ ಬೇಕೇ ಬೇಕು ಅಂತ, 2 ನಿಮಿಷದಲ್ಲಿ ಮನೆ ಬಾಗಿಲಿಗೆ ಕೊಡ್ತದೆ. ಮನೆ ಯಾಕೆ ಚಟ್ನಿ ಮಾಡ್ತಾರೆ, ಯಾಕೆ ಅಡುಗೆ ಮಾಡಿ, ಯಾರು ಅಡುಗೆನ ಮಾಡಲ್ಲ, ಯಾರು ಮಾಡೋದಿಲ್ಲ. ಆದರೆ ಇಲ್ಲಿ ಶ್ರಮ ಜೀವನ ಬೇಕು, ಎಷ್ಟು ಬೇಕಾದರೂ ಅಷ್ಟು ತಿರುಗಾಡಬೇಕು, ಗಾಳಿ ಬೆಳಕು ಮಿಂಚಿಸಬೇಕು, ಎಲ್ಲ ಮಾಡಬೇಕು. ಹೀಗಾಗಿ ಭಾಳ ಸುಂದರವಾಗಿ ಇದನ್ನು ನಿರ್ಮಿಸಿದ್ದಾರೆ. ಮುಖ್ಯವಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಈ ಎಲ್ಲ ಕಾಯಿಲೆಗಳು ಇನ್ಫೆಕ್ಷನ್ಸು ಮತ್ತು ಬರುವುದು ನೋಡಿದರೆ, ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಇರ್ತಕ್ಕಂಥದ್ದು ಭಾರತೀಯ ಆರೋಗ್ಯ ಪದ್ಧತಿಗೆ ವಿಶೇಷವಾಗಿ ಪ್ರಕೃತಿ ಚಿಕಿತ್ಸಾ ವಿಧಾನಕ್ಕೆ ಅಂತ ಹೇಳಿ ಇಂತಹ ಒಳ್ಳೆಯ ಕಟ್ಟಡಕ್ಕೆ ಅಥವಾ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿದಂತಹ ಡಾಕ್ಟರ್ ಜಿ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ಡಾಕ್ಟರ್ ವಿವೇಕ್ ಅವರು ಈಗಾಗಲೇ ಹೇಳಿದ್ದಾರೆ ಯಾಕೆ ನಾನು ಇದನ್ನು ಮಾಡಿದ್ದೇನೆ ಎನ್ನುವಂಥದ್ದು. ಇನ್ನು ಮುಂದಿನ ದಿವಸಗಳಲ್ಲಿ ಇದು ಅಂತಾರಾಷ್ಟ್ರೀಯವಾಗಿ ಪ್ರಖ್ಯಾತಿ ಆಗಲಿ, ಇದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿ ಆಗಲಿ. ಅದಕ್ಕೆ ಈಗ ನಮ್ಮ ಪೂಜ್ಯ ಸ್ವಾಮೀಜಿಯವರು ಬಂದಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಸ್ವಾಮೀಜಿ, ಐ ವಾಸ್ ವಿಶಿಂಗ್ ದಟ್ ದಿ ಶುಡ್ ಗೋ ಇಂಟರ್ನ್ಯಾಷನಲ್. ಐ ಸೆಡ್ ಯು ಆರ್ ದಿ ಫಸ್ಟ್ ಸ್ವಾಮೀಜಿ ಟು ಬ್ಲೆಸ್ ಟು ಬಿಕಮ್ ಎ ಇಂಟರ್ನ್ಯಾಷನಲ್ ಹಾಸ್ಪಿಟಲ್. ಸೊ ವಿತ್ ಯುವರ್ ಬ್ಲೆಸ್ಸಿಂಗ್ಸ್ ಐ ವಿಶ್ ದಟ್ ದಿಸ್ ಸೆಂಟರ್, ಆ್ಯಕ್ಚುಲಿ ವಿ ಡೋಂಟ್ ಕಾಲ್ ಇಟ್ ಆಸ್ ಎ ಹಾಸ್ಪಿಟಲ್, ವಿ ಕಾಲ್ ಇಟ್ ಆಸ್ ಎ ಹೆಲ್ತ್ ಸೆಂಟರ್. ಸೊ ವಿತ್ ಯುವರ್ ಬ್ಲೆಸ್ಸಿಂಗ್ಸ್ ದಿ ಶುಡ್ ಬಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಯೋಗ ಚಿಕಿತ್ಸಾ. ಇದರ ಅವರನ್ನು ಆಗಲಿ ಅಂತ ಹೇಳ್ತಾ ಇವತ್ತು ನಮ್ಮ ಇಲ್ಲಿ ಗೌರವಂತ ನಾಗೇಂದ್ರಜಿ ಅವರಿದ್ದಾರೆ. ಅವರು ಸಂಶೋಧನೆಯ ಮೂಲಕ ಈ ಚಿಕಿತ್ಸಾ ಪದ್ಧತಿ ವೈಜ್ಞಾನಿಕವಾದದ್ದು ಅಂಥೇಳಿ, ನೀವು ಬೆಂಗಳೂರಿಗೆ ಹೋದರೆ ಅವರ ಸಂಶೋಧನಾ ಕೇಂದ್ರಕ್ಕೆ ಹೋದರೆ ಆಶ್ಚರ್ಯವಾಗುತ್ತೆ. ಇಷ್ಟು ಸಂಶೋಧನೆ ವಸ್ತುಗಳನ್ನು, ಎಕ್ವಿಪ್ಮೆಂಟ್ಸನ್ನು ನ್ಯಾಚುರೋಪತಿ ಆಯುರ್ವೇದಕ್ಕಾಗಿ ಮಾಡಿಟ್ಟಿದ್ದೀರೋ ಅಂತ ಕೇಳುವಷ್ಟು ಮಟ್ಟಿಗೆ ಎಷ್ಟು ಎಕ್ವಿಪ್ಮೆಂಟ್ಸ್ ಇದೆ, ಎಷ್ಟು ರಿಸರ್ಚ್ ಸೆಟ್ಟಿಂಗ್ ಇದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಬಂದಿರುವಂಥದ್ದು ಭಾಳ ಯೋಗ್ಯವಾಗಿದೆ. ಅವರನ್ನು ಕೂಡ ನಾನು ಗೌರವಿಸಿ, ಇಲ್ಲಿ ನಮ್ಮ ಆಸ್ಪತ್ರೆಯ ಮೊದಲನೇ ಗುರು ಡಾಕ್ಟರ್ ವೈ ರುದ್ರಪ್ಪನವರಿದ್ದಾರೆ, ಆಮೇಲೆ ಈಗ ಕೃಷ್ಣ ಶೆಟ್ಟಿ ಇದ್ದಾರೆ, ಎಲ್ಲ ಇದ್ದಾರೆ, ನವೀನ್ ಮುಂತಾದವರೆಲ್ಲ ಈ ಪದ್ಧತಿಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಇವತ್ತು ನಾನು ನಾಗೇಂದ್ರ ಜೀವರ ಹತ್ರ ಒಂದೇ ಕೇಳ್ತಾ ಇದ್ದೇನೆ, ನಮ್ಮ ಈ ಪದ್ಧತಿ ಆಯುಷ್ ಪದ್ಧತಿಯಲ್ಲಿ ಇನ್ನೂ ರೆಕಗ್ನಿಷನ್ ಆಗಿಲ್ಲ ಅನ್ನುವಂಥದ್ದು ನಮ್ಮದೊಂದು ಕೊರತೆ ಇದೆ. ಮೊನ್ನೆ ನಾವು ಅದಕ್ಕೆ ಸಬ್ಮಿಷನ್ ಕೊಟ್ಟಿದ್ದೇವೆ ಸರ್ಕಾರಕ್ಕೆ, ಅದನ್ನು ಇನ್ನೊಮ್ಮೆ ನಿಮ್ಮ ಸಾರ್ವಜನಿಕವಾಗಿ ಗಮನಕ್ಕೆ ತಂದು ನೋಡಿ, ಇಷ್ಟೆಲ್ಲ ಒಳ್ಳೆಯ ಬಂಡವಾಳ ಹಾಕಲಿಕ್ಕೆ ಧೈರ್ಯ ಬಂದಿದೆ ಅಂತಂದರೆ ಮೊದಲನೇ ಪ್ರೇರಣೆ ನೀವೇ, ಆದರೆ ಎರಡನೇ ಪ್ರೇರಣೆ ನಮ್ಮ ಕ್ಷೇತ್ರ ಧರ್ಮಸ್ಥಳ, ಮೂರನೇದು ಇನ್ನು ಮುಂದೆ ಇದಕ್ಕೆ ಭವಿಷ್ಯ ಇದೆ ಅನ್ನುವಂಥ ಒಂದು ವಿಶ್ವಾಸ. ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಒಪ್ಪಿಕೊಂಡ್ರೆ, ಆಯುಷ್ ಪದ್ಧತಿಗೆ ಸೇರಿಸಿಕೊಂಡ್ರೆ ಅದು ಭಾಳ ಸೂಕ್ತವಾಗಿದೆ. ಅದು ನಿಮ್ಮ ಮೂಲಕ ಮಾಡಿಸ್ಕೊಡ್ಬೇಕು ಅಂತ ಇನ್ನೊಮ್ಮೆ ನಿಮ್ಮನ್ನು ಕೇಳಿಕೊಂಡು, ನೀವೆಲ್ಲರೂ ಆರೋಗ್ಯವಂತರಾಗಿರಿ ಅಂತ ಪಾಲಿಸ್ತೇನೆ. ಆಸ್ಪತ್ರೆಗೆ ಮತ್ತು
ಆಸ್ಪತ್ರೆಗೆ ಮತ್ತು ಜೈಲಿಗೆ ಹೋಗುವಾಗ ಹೋಗಿ ಬನ್ನಿ ಇದ್ದೇ ಬನ್ನಿ ಅಂತ. ಬೇರೆ ಎಲ್ಲಿಯಾದರೂ ಮನೆಗೆ ಬನ್ನಿ, ಹೋಗಿ ಬನ್ನಿ ಅಂತ ಹೇಳಿದ್ರು. ಎಲ್ಲಿಗೆಲ್ಲ ಹೇಳಬಾರ್ದು, ಆಸ್ಪತ್ರೆಗೆ ಮತ್ತು ಎಲ್ಲಿ ಎರಡು ಕಡೆ ಆದವರಿಗೆ ಇನ್ನೊಮ್ಮೆ ಬನ್ನಿ ಅಂತ ಹೇಳಿದ್ರು. ಅದರ ಅರ್ಥ ನೀವು ಆರೋಗ್ಯವಂತರಾಗಿ, ನೀವು ಧರ್ಮಿಷ್ಠರಾಗಿ ಅಂತ ಹೇಳುವಂಥದ್ದು. ಹಾಗೆ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ ಧನ್ವಂತರಿಯಲ್ಲಿ ಪ್ರಾರ್ಥಿಸಿ ಸ್ವಾಮಿ ವಿವೇಕಾನಂದಯ್ಯಜಿ ಅವರ ಪ್ರೇರಣೆಯಿಂದ ಈ ಕೇಂದ್ರ ಅತ್ಯಂತ ಯಶಸ್ವಿ ಕೇಂದ್ರವಾಗಲಿ, ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಕೇಂದ್ರವಾಗಲಿ ಅಂತ ಸಂತೋಷದಿಂದ ಉದ್ಘಾಟಿಸಿದೆ.